ಇನ್ನೂರು ವರ್ಷಗಳ ಹಿಂದೆ ಒಂದು ಹೆಣ್ಣು ಮಗಳು ಆಂಗ್ಲೇಯರನ್ನ ಮಂಡಿ ಮೇಲೆ ಊರಿಸಿ ಇಲ್ಲಿಂದ ಹೋಗ್ರ ಆಚೆ ಅಂತ ಹೇಳ್ತಾರೆ ಅಂದ್ರೆ ಎಂಥ ವೀರ ರಮಣಿ ಇದ್ದಿರ್ಬೇಕು ಅವರು. ರಾಣಿ ಹೇಗೆ ಅಂಥ ಯುದ್ಧವನ್ನು ಮಾಡ್ತಾಳ್ರಿ, ಅದು ಆಂಗ್ಲೇಯರ ವಿರುದ್ಧ. ಕಿತ್ತೂರು ಒಂದು ಸಣ್ಣ ಊರು, ಆಗ ಇಂಗ್ಲೆಂಡ್ ಅವರು ಇಡೀ ಪ್ರಪಂಚವನ್ನ ಆಳ್ತಿದ್ದಾರೆ. ಆ ಸಮಯದಲ್ಲಿ ಆ ಆಂಗ್ಲೇಯರ ಮೇಲೆ ಎದ್ದು ಒಂದು ಹೆಣ್ಮಗಳು ನಿಲ್ತಾಳೆ ಅಂದ್ರೆ ಹೇಗೆ ಸಾಧ್ಯ? ಇನ್ನೂರು ವರ್ಷಗಳ ಹಿಂದೆ ಕಿತ್ತೂರಲ್ಲಿ ನಡೆದಂತಹ ಯುದ್ಧದಲ್ಲಿ ಯಾವ ಕವಚ ಇತ್ತು, ಯಾವ ಕಬ್ಬಿಣದ ಗೊಮ್ಮಟ ಇತ್ತು ಅಂತ ನೀವು ಯೋಚನೆ ಮಾಡಿದ್ರೆ ಇದ್ದಿದ್ ಒಂದೇ, ಅದು ರಾಣಿ ಚೆನ್ನಮ್ಮನ ತಲೆ ಒಳಗಿತ್ತಲ್ಲ ಆ ಹಠ, ಆ ಛಲ, ಅದೇ ಕಬ್ಬಿಣದ ಕವಚ. ಮುಖ್ಯವಾದ ಸರ್ಕಲ್ ಅಲ್ಲಿ ರಾಣಿ ಚೆನ್ನಮ್ಮನ ಪ್ರತಿಮೆ ಇದೆ. ಏನಕ್ಕೆ ಇಟ್ಟಿದ್ದಾರೆ ಹೇಳಿ? ಅದನ್ನ ನೋಡ್ಕೊಂಡು ಹೋಗ್ತಿದೀವಲ್ಲ ನಾವೆಲ್ಲ, ನಮ್ಮಲ್ಲಿ ಯಾರಾದ್ರೂ ಒಬ್ರು ರಾಣಿ ಚೆನ್ನಮ್ಮ ತರ ಆಗಿರಪ್ಪ. ಒಂದ್ ಕಡೆ ಹೇಳ್ತಾರೆ ನಾವೆಲ್ಲರೂ ಹಾರ್ಬೋದಂತೆ, ದೇವರು ಎಲ್ರು ಹಾರುವಂತ ಶಕ್ತಿ ಕೊಟ್ಟಿದ್ದಾನೆ. ಆದ್ರೆ ಏನ್ ಫಿಟ್ಟಿಂಗ್ ಇಟ್ಟಿದ್ದಾನೆ ಅಂದ್ರೆ, ನಮ್ಮೆಲ್ರಿಗೂ ಇರೋದು ಒಂದೇ ಒಂದು ರೆಕ್ಕೆ ಅಷ್ಟೇ. ನಿಮಗೆ ಇನ್ನೊಂದು ರೆಕ್ಕೆ ಬೇಕು ಅಂದ್ರೆ ನೀವು ಇನ್ನೊಬ್ಬರ ಕೈ ಹಿಡಿಬೇಕು, ಅವ್ರ ರೆಕ್ಕೆ ನಿಮ್ ರೆಕ್ಕೆ ಆಗಿ ಇಬ್ರು ಜೊತೆಗೆ ಹಾರ್ತೀರಿ. ಚಿಕ್ಕ ವಯಸ್ಸಲ್ಲಿ ನಮಗೆಲ್ಲ ಅಜ್ಜ ಅಜ್ಜಿಂದರು ಕತೆ ಹೇಳೋರು. ಹೆಂಗೆ ಶುರು ಆಗ್ತಿತ್ತು ಆ ಕತೆ ಅಂದರೆ, ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಅಂತ. ಆದರೆ ನಿಮ್ಮೂರಿನ ಕತೆ ಶುರುವಾಗೋದೆ ಒಂದು ಊರಲ್ಲಿ ಒಂದು ರಾಣಿ ಇದ್ಲು ಅಂತ. ಎಂಥ ವಿಶೇಷವಾದ ಕತೆ ಇದು. ಈಗ 2023 ಈಗ 33% ರಿಸರ್ವೇಷನ್ ಅನ್ನೋ ಹಂತಕ್ಕೆ ಸಮಾಜ ಬಂದಿರಬೇಕಾದ್ರೆ, ಇನ್ನೂರು ವರ್ಷಗಳ ಹಿಂದೆ ಒಂದು ಹೆಣ್ಣು ಮಗಳು ಆಂಗ್ಲೇಯರನ್ನ ಮಂಡಿ ಮೇಲೆ ಊರಿಸಿ ಇಲ್ಲಿಂದ ಹೋಗ್ರ ಆಚೆ ಅಂತ ಹೇಳ್ತಾರೆ ಅಂದ್ರೆ ಎಂಥ ವೀರ ರಮಣಿ ಇದ್ದಿರ್ಬೇಕು ಅವರು. ಅದಕ್ಕೆ ನೀವು 3 ದಿನಗಳಿಂದ ಆ ರಾಣಿ ಚೆನ್ನಮ್ಮನ ಹೆಸರಲ್ಲಿ ಉತ್ಸವವನ್ನ ಆಚರಿಸ್ತಿದ್ದೀರ. ಅವರ ಹೆಸರಲ್ಲಿ ಒಂದು ಟ್ರೈನೇ ಓಡ್ತಿದೆ ಮೀರಜ್ವರೆಗೂ. ಅವ್ರದ್ದೊಂದು ಪ್ರತಿಮೆ ಇದೆ ಇಲ್ಲಿ, ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಆ ಪ್ರತಿಮೆ, ಆ ಮಹಿಳೆಯ ಕೈಯಲ್ಲಿ ಆ ಖಡ್ಗ, ಆ ವೀರ, ಆ ಗಾಂಭೀರ್ಯ, ಇದೇ ತರ ಪ್ರತಿಮೆ 50 ಕಿಲೋಮೀಟರ್ ಆಚೆ ಹುಬ್ಳಿಯಲ್ಲೂ ಇದೆ, 500 ಕಿಲೋಮೀಟರ್ ಆಚೆ ಬೆಂಗಳೂರಲ್ಲೂ ಇದೆ. ಮುಖ್ಯವಾದ ವೃತ್ತಿಯಲ್ಲಿ, ಮುಖ್ಯವಾದ ಸರ್ಕಲ್ ಅಲ್ಲಿ ರಾಣಿ ಚೆನ್ನಮ್ಮನ ಪ್ರತಿಮೆ ಇದೆ. ಏನಕ್ಕೆ ಇಟ್ಟಿದ್ದಾರೆ ಹೇಳಿ? ಟ್ರಾಫಿಕ್ ಮ್ಯಾನೇಜ್ ಮಾಡಕ, ಒಂದು ಕಾರು ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡಿಬಾರ್ದು ಅಂತಾನ? ಇಲ್ಲ ಸರ್, ಅದನ್ನ ನೋಡ್ಕೊಂಡು ಹೋಗ್ತಿದೀವಲ್ಲ ನಾವೆಲ್ಲ, ನಮ್ಮಲ್ಲಿ ಯಾರಾದ್ರೂ ಒಬ್ರು ರಾಣಿ ಚೆನ್ನಮ್ಮ ತರ ಆಗಿರಪ್ಪ, ಯಾರಾದ್ರೂ ಒಬ್ರು. ಇಷ್ಟು ಜನ ಅಲ್ಲಿ ಓಡಾಡ್ತಿದ್ದೀರಲ್ಲ, ಅದನ್ನ ನೋಡ್ತಾನೆ ಇದ್ದೀರಲ್ಲ, ಒಬ್ಬ ಆ ತರ ದೇಶ ಪ್ರೇಮಿ ಆಗ್ಬೇಕು. ಒಬ್ಬ ಅಲ್ಲ ಸರ್, ಈ ವೀರ ಭೂಮಿ ಇದರಲ್ಲಿ ಎಷ್ಟು ಸತ್ವ ಇದೆ ಅಂದ್ರೆ, ಒಬ್ಬರು ರಾಣಿ ಚೆನ್ನಮ್ಮ ನೋಡಿದೆ, ಇಲ್ಲಿ 10 ರಾಣಿ ಚೆನ್ನಮ್ಮನವ್ರು ಬರಬೇಕು. ಕಿತ್ತೂರಿಂದ 100 ಜನ ಬರಬೇಕು, 1000 ಜನ ಬರಬೇಕು, 10,000 ಜನ ಬರಬೇಕು. ಆ ರಾಣಿ ಮಾಡಿದಂತ ಅದೇ ಸಾಹಸ, ಅದೇ ಸಾಧನೆಯನ್ನ ನೀವು ಮಾಡ್ಬೇಕಮ್ಮ, ನೀವು ತಾಯಿ ನೀವು ಮಾಡ್ಬೇಕು ಸರ್, ನೀವು ಮಾಡ್ಬೇಕು ಸರ್, ನೀವು ಮಾಡ್ಬೇಕ್ರೆ, ನೀವು 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 ಎಲ್ಲರೂ ಮಾಡಬೇಕು ಅಂತಾನೆ ಈ ತರ ಉತ್ಸವವನ್ನ ಇವರು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಬರ್ತೀರಿ, ಮನರಂಜನೆಯ ಕಾರ್ಯಕ್ರಮಗಳು ನಡೆಯುತ್ತೆ, ರಾಣಿ ಚೆನ್ನಮ್ಮನ ಕಥೆಯನ್ನ ಕೇಳಿ ಹೋಗ್ತೀರಿ. ಅಲ್ಲಿ ಮುಗಿಯಬಾರದು, ಹೊರಡ್ಬೇಕು ಯಾರೊಬ್ರು, ನಾನು ಯಾರು ಮಾಡ್ತೀನಿ ಕಣಯ್ಯ ನನ್ನ ದೇಶಕ್ಕೆ ಅಂತ, ಅದು ಇದರ ಉದ್ದೇಶ. ರಾಣಿ ಚೆನ್ನಮ್ಮನ ಕಥೆಯನ್ನ ಓದಿದ್ರೆ ಒಂದೊಂದು ಹಂತದಲ್ಲಿ ಒಂದೊಂದು ತರ ಸ್ಫೂರ್ತಿ ಸಿಗುತ್ತೆ ನಿಮಗೆ. ರಾಣಿ ಹೇಗೆ ಅಂಥ ಯುದ್ಧವನ್ನ ಮಾಡ್ತಾಳ್ರಿ, ಅದು ಆಂಗ್ಲೇಯರ ವಿರುದ್ಧ. ಕಿತ್ತೂರು ಒಂದು ಸಣ್ಣ ಊರು, ಆಗ ಇಂಗ್ಲೆಂಡ್ ಅವರು ಇಡೀ ಪ್ರಪಂಚವನ್ನ ಆಳ್ತಿದ್ದಾರೆ. ಆ ಸಮಯದಲ್ಲಿ ಆ ಆಂಗ್ಲೇಯರ ಮೇಲೆ ಎದ್ದು ಒಂದು ಹೆಣ್ಮಗಳು ನಿಲ್ತಾಳೆ ಅಂದ್ರೆ ಹೇಗೆ ಸಾಧ್ಯ? 15-16 ವರ್ಷದಲ್ಲಿ ಕುದುರೆ ಸವಾರಿ ಕಲಿತಾರವರು. 15-16 ವರ್ಷದಲ್ಲಿ ನಾಳೆ ರಾಣಿ ಆಗ್ಬೇಕು ಅಂದ್ರೆ ಏನೇನು ತಯಾರಿಕೆ ಮಾಡ್ಕೋಬೇಕು ಅದನ್ನೆಲ್ಲ ಮಾಡಿದ್ರು ಚೆನ್ನಮ್ಮ ಅವರು. ಈಗ ಶುರು ಮಾಡಿ,
ಅಂದ್ರೆ ಅವರು ರಾಣಿ ಅವರಿಗೆ ಕುದುರೆ ಸವಾರಿ ಬೇಕು ಕತ್ತಿರ ಪಸರಿ ಬೇಕು ನಿಮಗೆ ಏನು ಬೇಕು ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕೆಲಸಕ್ಕೆ ಬೇಕಾಗಿರುವಂತ ಕೌಶಲ್ಯಗಳನ್ನ ಕಲಿಬೇಕು ಎರಡನೇದು ಸ್ವಂತ ಮಗ ತಿರೋಗ್ತಾನೆ ಶೋಕದಲ್ಲಿ ರಾಣಿ ಕೂತಿದ್ದಾಳೆ ಆಗ ಜನ ಬರ್ತಾರೆ ಇಡೀ ಕಿತ್ತೂರು ನಿಮ್ಮನ್ನ ತಾಯಿ ತರ ನೋಡ್ತಾ ಇದೆ ಬನ್ನಿ ನಮ್ಮನ್ನ ಕಾಪಾಡಿ ಅಂತ ಆ ಸ್ವಂತ ಸಮಸ್ಯೆಗಳ ಮಧ್ಯೆ ಜವಾಬ್ದಾರಿಯನ್ನ ಸ್ವೀಕರಿಸ್ತಾಳಲ್ಲ ಅದು ನಿಮಗೇನೇ ಸಮಸ್ಯೆಗಳಿರ್ಬೋದು ನಿಮ್ಮ ಮನೆಯಲ್ಲಿ ಅದೆಲ್ಲವನ್ನೂ ದಾಟಿ ಜವಾಬ್ದಾರಿಯನ್ನ ಸ್ವೀಕರಿಸುವಂತ ಹೆಗಲುಗಳಿಗೆ ಕಿರೀಟ ಸಿಕ್ಕೇ ಸಿಗುತ್ತೆ ಚಪ್ಪಾಳೆ ಸಿಕ್ಕೇ ಸಿಗುತ್ತೆ ಅಂತ ಸಾರುವಂತ ರಾಣಿಯ ಕಥೆ ಅದು ನಂತರ ರಾಣಿಯ ಅಮೋಘವಾದ ಕಥೆಗೆ ಜೊತೆಗಿದ್ದವರು ಯಾರು ಸಂಗೊಳ್ಳಿ ರಾಯಣ್ಣ ಅವರು ನಿಮ್ಮ ಜೊತೆಗಿರೋರು ಆ ತರ ವ್ಯಕ್ತಿಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕು ಒಂದ್ ಕಡೆ ಹೇಳ್ತಾರೆ ನಾವೆಲ್ಲರೂ ಹಾರ್ಬೋದಂತೆ ದೇವರು ಎಲ್ಲರನ್ನೂ ಹಾರುವಂತ ಶಕ್ತಿ ಕೊಟ್ಟಿದ್ದಾನೆ ಆದ್ರೆ ಏನ್ ಫಿಟ್ಟಿಂಗ್ ಇಟ್ಟಿದ್ದಾನೆ ಅಂದ್ರೆ ನಮ್ಮೆಲ್ರಿಗೂ ಇರೋದು ಒಂದೇ ಒಂದು ರೆಕ್ಕೆ ಅಷ್ಟೇ ನಿಮಗೆ ಇನ್ನೊಂದು ರೆಕ್ಕೆ ಬೇಕು ಅಂದ್ರೆ ನೀವು ಇನ್ನೊಬ್ಬರ ಕೈ ಹಿಡಿಬೇಕು ಅವ್ರ ರೆಕ್ಕೆ ನಿಮ್ ರೆಕ್ಕೆ ಆಗಿ ಇಬ್ರು ಜೊತೆಗೆ ಹಾರ್ತೀರಿ ಹಾಗಾಗಿ ನಿಮ್ಮ ಜೊತೆಗಾರರನ್ನ ಆತರ ಆಯ್ಕೆ ಮಾಡ್ಕೋಬೇಕು ಅಂತ ಇತ್ತೀಚೆಗಷ್ಟೇ ಇಸ್ರೇಲ್ ಮತ್ತು ಅಲ್ಲಿ ಪ್ಯಾಲೆಸ್ಟೈನ್ ಮತ್ತೆ ಯುದ್ಧ ನಡೀತಾ ಇದೆ ಅಲ್ಲಿ ನೀವು ಓದಿರ್ಬೋದು ಕಬ್ಬಿಣದ ಕವಚ ಕಬ್ಬಿಣದ ಗೊಮ್ಮಟ ಅಂತ ಇಸ್ರೇಲ್ ಅವರು ಇಟ್ಕೊಂಡಿದ್ದಾರೆ ಅಂದ್ರೆ ಪ್ಯಾಲೆಸ್ಟೈನ್ ಇಂದ ಯಾವ್ದಾದ್ರು ಒಂದು ಮಿಸೈಲ್ ಬಂದ್ರೆ ಆ ಮಿಸೈಲ್ ಬಂದು ಇಸ್ರೇಲಿನ ಜನ ತಾಕುತ್ತೆ ಅಂತ ಇಸ್ರೇಲ್ ಗೊತ್ತಾದ್ರೆ ಇದು ಬರ್ತಿದ್ದಾಗೆ ಇಲ್ಲಿಂದ ಇನ್ನೊಂದು ಮಿಸೈಲ್ ಹೋಗಿ ಅಲ್ಲೇ ಅದನ್ನ ಬೂದಿ ಮಾಡಿಬಿಡುತ್ತೆ ಜನಕ್ಕೆ ಹಾನಿನೇ ಆಗಲ್ಲ ಇದನ್ನ ಕಬ್ಬಿಣದ ಗೋಮಟ ಅಂತ ಕರೀತಿದ್ದಾರೆ ಐರನ್ ಡೋಮ್ ಅಂತ ಇದು ನಡೀತಾ ಇರೋದು ಈಗ ಸರ್ 200 ವರ್ಷಗಳ ಹಿಂದೆ ಕಿತ್ತೂರಲ್ಲಿ ನಡೆದಂತ ಯುದ್ಧದಲ್ಲಿ ಯಾವ ಕವಚ ಇತ್ತು ಯಾವ ಕಬ್ಬಿಣದ ಗೊಮ್ಮಟ ಇತ್ತು ಅಂತ ನೀವು ಯೋಚನೆ ಮಾಡಿದ್ರೆ ಇದ್ದಿದ್ ಒಂದೇ ಅದು ರಾಣಿ ಚೆನ್ನಮ್ಮನ ತಲೆ ಒಳಗಿತ್ತಲ್ಲ ಆ ಹಠ ಆ ಛಲ ಅದೇ ಕಬ್ಬಿಣದ ಕವಚ ಅದು ಈಗ ನಮ್ಗೆ ಬೇಕಾಗಿರುವಂತ ಕಬ್ಬಿಣದ ಕವಚ ಒಂದು ಹೇಳ್ತೀನಿ ನೋಡಿ ಯುದ್ಧಗಳು ಗೆಲ್ಲುವುದು ಯುದ್ಧ ಭೂಮಿಯಲ್ಲ ಅಲ್ಲ ಯುದ್ಧಗಳು ಗೆಲ್ಲುವುದು ನಿಮ್ಮ ತಲೆ ಒಳಗೆ ನಿಮ್ಮ ಯೋಚನೆಗಳು ನಿಮ್ಮ ಹಠ ನಿಮ್ಮ ಸಂಕಲ್ಪನೆ ನಿಮ್ಮ ವೈಯಕ್ತಿಕ ಯುದ್ಧಗಳನ್ನ ನೀವು ಗೆಲ್ಲೋ ತರ ಮಾಡುತ್ತೆ ಹಾಗಾಗಿ ಕೊನೆಗೆ ಬೇಕಾಗಿರೋದು ಅದೊಂದೇ ರಾಣಿ ಚೆನ್ನಮ್ಮನಿಂದ ನೀವು ಕಲಿಬೇಕಾಗಿರೋದು ಅವರಲ್ಲಿದ್ದಂತ ಆ ಮನಸ್ಥಿತಿ ನಾನ್ ಗೆದ್ದೇ ಗೆಲ್ತೀನಿ ಎದುರುಗಡೆ ಯಾರಿದ್ರೂ ಸರಿ ನಾನ್ ಯಾರು ಅಂತ ತೋರಿಸ್ತೀನಿ ಅಂತ ಹೊರಡ್ತಾಳಲ್ಲ ಆ ಮನಸ್ಥಿತಿಯನ್ನ ಹಿಡಿಬೇಕು ನಮ್ಮ ವಿಪಾಸನ ಅಂತ ಬುದ್ಧಿಸಮ್ ಅಲ್ಲಿ ಹಿರಿಯರು ಒಂದು ವಿಷಯನ ಹೇಳೋರು ಈ ಆನೆ ಇದೆಯಲ್ಲ ಆನೆಗೆ ಮದ ಹಿಡಿದು ಬಿಟ್ರೆ ಕೋಪ ಬಂದ್ಬಿಟ್ರೆ ಅರಣ್ಯದ ಒಳಗೆ ಇಡೀ ಕಾಡನ್ನೇ ವಿನಾಶ ಮಾಡಿಬಿಡುತ್ತೆ ಆ ಆನೆ ಅಷ್ಟು ಅಪಾಯಕರವಾದ ಒಂದು ಪ್ರಾಣಿನ ನೀವು ಪಳಗಿಸಿದ್ರೆ ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡ್ರೆ ಅದು ನಿಮಗೆ ಉಪಯೋಗಕ್ಕೆ ಬಂದು ಮೊನ್ನೆ ದಸರಾ ಅಲ್ಲಿ ಚಾಮುಂಡಿಯನ್ನು ಅದರ ಮೇಲಿಟ್ಟು ಜಂಬೂ ಸವಾರಿ ಮಾಡಿಸ್ಬೋದು ಈ ತಲೆ ಒಳಗಿದೆಯಲ್ಲ ಮನಸ್ಸು ನಿಮ್ಮ ಮೆದುಳು ಅನ್ನೋದು ಆ ಆನೆ ತರ ಅದನ್ನ ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡ್ರೆ ಅದ್ಭುತಗಳು ನಿಮಗೆ ಕಾದಿದೆ ಅಂತ ಹಿರಿಯರು ಹೇಳ್ತಾರೆ ಅದನ್ನೇ ರಾಣಿ ಚೆನ್ನಮ್ಮ ಮಾಡಿದ್ದು ರಾಣಿ ಚೆನ್ನಮ್ಮನ ಸಾಧನೆ ಎಲ್ಲವೂ ಕಾರಣ ಅವಳು ಮಾಡ್ತಿದ್ದಂತ ಆ ಯೋಚನೆಗಳು ಆ ಯೋಚನೆಗಳು ಶ್ರೇಷ್ಠವಾಗಿರಲಿ ನಿಮ್ಮೆಲ್ರಿಗೂ ರಾಣಿ ಚೆನ್ನಮ್ಮನಷ್ಟೇ ಅದ್ಭುತವಾದ ಸಾಧನೆ ಜೀವನ ಕಾದಿದೆ ನಾವು ದುರ್ಗಾ ಬಗ್ಗೆ ಮಾತಾಡ್ತೀವಿ ದುರ್ಗಾ ರಕ್ತ ಬೀಜ ಅನ್ನೋ ರಾಕ್ಷಸನ್ನ ವಿನಾಶ ಮಾಡ್ತಾಳೆ ಆ ರಕ್ತ ಬೀಜ ಎಂತ ರಾಕ್ಷಸ ಅಂದ್ರೆ ಅವನ್ನ ಕೈ ಕತ್ತರಿಸಿದ್ರೆ ಅದರಿಂದ ಒಂದು ರಕ್ತದ ಹನಿ ಭೂಮಿ ಮೇಲೆ ಬಿದ್ದರೆ ಆ ಹನಿಯಿಂದ ಇನ್ನೊಬ್ಬ ರಾಕ್ಷಸ ಹುಟ್ಕೊಳ್ತಾನೆ 10 ಹನಿಗಳು ಬಿದ್ದರೆ 10 ರಾಕ್ಷಸರು ದುರ್ಗಾ ಅವರೆಲ್ಲರನ್ನು ವಿನಾಶ ಮಾಡಬೇಕು ಅಷ್ಟನ್ನು ದುರ್ಗಾ ಮಾಡಿದಾಳೆ ಒಬ್ಬ ರಾಕ್ಷಸನಿಗೆ ಅಷ್ಟೊಂದು ಶಕ್ತಿ ಇರಬೇಕಾದ್ರೆ ಅವನನ್ನ ವಿನಾಶ ಮಾಡಿದಂಥ ದುರ್ಗೆಗೆ ಎಂಥ ಶಕ್ತಿ ಇರಬೇಕು ಅಂಥ ಶಕ್ತಿನೇ ರಾಣಿ ಚೆನ್ನಮ್ಮ ನಾನು ಹೇಳ್ತಾ ಇರೋದು ರಾಣಿ ಚೆನ್ನಮ್ಮ ಸುರಿಸಿದ